ಈ ದೇಶದಲ್ಲಿ ಏನಾದರೂ ಟೆರರಿಸಮ್ ಅಂತ ಹೇಳಿ ಬಂದಿದ್ರೆ ಅದು ಗೋಡ್ಸೆಯಿಂದ ಬಂತು. ಮಹಾತ್ಮ ಗಾಂಧಿಯನ್ನು ಕೊಂದಂಥವ್ರು ಯಾರು ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ಸಿಖ್ ಆಗಲಿ ಕೊಲ್ಲಿಲ್ಲ. ಇಷ್ಟು ದೊಡ್ಡ ವ್ಯಕ್ತಿಯನ್ನು ನಾವು ಇಟ್ಕೊಂಡು ಇವತ್ತು ಅವನ ಒಂದು ರೀತಿಯ ಖಳನಾಯಕನಾಗಿ ಮಾಡಲಿಕ್ಕೆ ಪ್ರಯತ್ನ ಈ ಬಲಪಂಥೀಯ ಉಗ್ರಗಾಮಿಗಳು ಮಾಡ್ತಾ ಇರೋದನ್ನ ನಾವೆಲ್ಲರೂ ಸಹ ಜನಸಾಮಾನ್ಯರಲ್ಲಿ ತಿಳಿ ಹೇಳಬೇಕಾಗುತ್ತೆ. ಆದ್ರಿಂದ ಇದು ಕೇವಲ ಕಾಯ್ತದೆ, ಗಾಂಧಿನ ಮುಗಿಸಕ್ಕೆ ಹೋಗ್ತಾರೆ. ಗಾಂಧಿ ಚಿಂತನೆ ಯಾವತ್ತು ಮುಗಿಯುತ್ತೆ ಅವತ್ತು ಈ ದೇಶನೂ ಮುಗ್ದೋಗುತ್ತೆ. ನಾವು ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಈಗಿನ ಪರಿಸ್ಥಿತಿಯಲ್ಲಿ ಭಯದ ವಾತಾವರಣ, ಭೇದ ಭಾವದ ವಾತಾವರಣ ಇವೆಲ್ಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಏನು ಪ್ರತಿಗಾಮಿ ಶಕ್ತಿಗಳು ಉಗ್ರ ಬಲಪಂಥೀಯರನ್ನ ನಾವು ಎದುರಿಸಬೇಕಾದ್ರೆ ಮಹಾತ್ಮ ಗಾಂಧಿ ಒಂದೇ ಒಂದು ಮಂತ್ರ ಅಂತ ಹೇಳಿ ನನಗೆ ಅನಿಸುತ್ತೆ. ಕಾಂಗ್ರೆಸ್ನವನಾಗಿ ಮಹಾತ್ಮ ಗಾಂಧಿಯವ್ರನ್ನ ನಾವೆಲ್ಲರೂ ಸಹ ಗೌರವಿಸಲೇಬೇಕು. ನಮ್ಮಲ್ಲಿ ಆ ವಿಚಾರಗಳನ್ನು ತಿಳ್ಕೊಳಕ್ಕೆ ಹೋದಾಗ ಅವರ ಸರಿಸಾಟಿಯಾಗಿ ನಮಗೆ ಕಾಣ್ತಕ್ಕಂಥವ್ರು ಯಾರು ಕಾಣೋದಿಲ್ಲ. ಅವ್ರನ್ನ ಕೇವಲ ಸ್ವತಂತ್ರ ಹೋರಾಟಗಾರರಾಗಿ ಮಾತ್ರ ತಾವು ನೋಡಬಾರ್ದು. 2007 ಯುನೈಟೆಡ್ ನೇಷನ್ ಆಫ್ ಆರ್ಗನೈಸೇಷನ್ ವಿಶ್ವಸಂಸ್ಥೆಯಲ್ಲಿ 127 ರಾಷ್ಟ್ರಗಳು ಅದರಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ. 127 ರಾಷ್ಟ್ರದಲ್ಲಿ ಇವತ್ತು ಮಹಾತ್ಮ ಗಾಂಧಿಯವರ ಹುಟ್ಟಿದ ದಿವಸ ಅಹಿಂಸಾತ್ಮಕವಾದ ದಿವಸ ಅಂತೇಳಿ, ನಾನ್ ವೈಲೆನ್ಸ್ ಡೇ ಅಂತೇಳಿ ಇವತ್ತು 127 ರಾಷ್ಟ್ರದಲ್ಲಿ ನಾವು ಅದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಅದಕ್ಕೋಸ್ಕರ ಮಧ್ಯದಲ್ಲಿ ನಾವು ವಿಶ್ವಗುರು ಅಂತ ಹೇಳ್ತಾ ಇರ್ತೇವೆ. ಆ ಗುರುವಿಗೆ ಗುಜರಾತಲ್ಲೂ ಸಹ ಸರಿಯಾಗಿ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ, ನಾವು ವಿಶ್ವಗುರು ಅಂತ ಅವ್ರು ಹೇಳ್ತಾ ಇರ್ತೀವಿ. ಅದೇನು ಮಾಡಿದ್ದಾರೆ ಅನ್ನೋದು ಸಹ ಗೊತ್ತಿಲ್ಲ. ಈಗಾಗಲೇ ಸುಮಾರು 75 ವರ್ಷಗಳ ಕಾಲ ಪ್ರಜಾಪ್ರಭುತ್ವ ಸಂಘಟನಾತ್ಮಕವಾಗಿ ಗಟ್ಟಿಗೊಂಡ್ರೂ ಸಹ ಸಂವಿಧಾನವನ್ನು ಬುಡಮೇಡು ಮಾಡಲು ಹಲವಾರು ಶಕ್ತಿಗಳು ಕೆಲಸ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ. ಈಗ ಯಾವ್ಯಾವ ವಿಚಾರದಲ್ಲಿ ಜಸ್ಟಿಸ್ ಯಾವ ರೀತಿ ಸಿಗ್ತಾ ಇದೆ ಅಂತ ನೋಡಿದಾಗ ಮೇಲಿಂದ ಕೆಳಗಡೆವರೆಗೂ ಸಹ ನೋಡಿರ್ತಕ್ಕಂಥದ್ದೇ. ಸುಪ್ರೀಂ ಕೋರ್ಟಲ್ಲಿ ಅಯೋಧ್ಯೆ ವಿಚಾರದಲ್ಲಿ ಬಿಕಾಸ್ ಆಫ್ ದ ಸೆಂಟಿಮೆಂಟ್ಸ್ ಆಫ್ ದ ಮೆಜಾರಿಟೇರಿಯನಿಸಮ್ ಮೆಜಾರಿಟೇರಿಯನ್ ಪೀಪಲ್ ವಿ ವಿಲ್ ಹ್ಯಾವ್ ಟು ಅಕ್ಸೆಪ್ಟ್ ಬಟ್ ದೇರ್ ವಾಸ್ ನೋ ಟೆಂಪಲ್. ಆರ್ಕಿಯಾಲಜಿಕಲಿ ಅವ್ರು ಹೇಳಿದ್ದಾರೆ ದೇರ್ ವಾಸ್ ನೋ ಟೆಂಪಲ್, ಬಾಬ್ರಿ ಮಸೀದ್ ವಾಸ್ ಡಿಮಾಲಿಸ್ಡ್, ಅದೆಲ್ಲ ಒಪ್ಕೊಂಡು ಮೆಜಾರಿಟೇರಿಯನ್ ಫೀಲಿಂಗ್ಸ್ನ ನಾವು ಒಪ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಮಹಾತ್ಮ ಗಾಂಧಿಯವರು ಇದನ್ನು 1929 ಕೂಡ ನೋಡಿರ್ತಕ್ಕಂಥದ್ದು. ಮಹಾತ್ಮ ಗಾಂಧಿ ಕೇವಲ ಇತಿಹಾಸ ಅಲ್ಲ, ಗತಕಾಲದಲ್ಲಿ ಇದ್ದಂತಲ್ಲ, ವರ್ತಮಾನದಲ್ಲಿ ಇರುವಂಥದ್ದಲ್ಲ, ಭವಿಷ್ಯದಲ್ಲೂ ಸಹ ಇರ್ತಕ್ಕಂಥದ್ದು ಮಹಾತ್ಮ ಗಾಂಧಿಯವರ ಚಿಂತನೆಗಳು ವಿಚಾರಧಾರೆಗಳನ್ನು ನಾವು ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಈಗಿನ ಪರಿಸ್ಥಿತಿಯಲ್ಲಿ ಭಯದ ವಾತಾವರಣ, ಭೇದ ಭಾವದ ವಾತಾವರಣ ಇವೆಲ್ಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಏನು ಪ್ರತಿಗಾಮಿ ಶಕ್ತಿಗಳು ಉಗ್ರ ಬಲಪಂಥೀಯರನ್ನ ನಾವು ಎದುರಿಸಬೇಕಾದ್ರೆ ಮಹಾತ್ಮ ಗಾಂಧಿ ಒಂದೇ ಒಂದು ಮಂತ್ರ ಅಂತ ಹೇಳಿ ನನಗೆ ಅನಿಸುತ್ತೆ. ಕರಾವಳಿ ಪ್ರದೇಶ ಅಂತ ಹೇಳಿದ್ರೆ ಬಹಳ ಬುದ್ಧಿವಂತರು ಅಂತ ಅನ್ಕೊಳ್ತಾರೆ, ಬಹಳ ಬುದ್ಧಿವಂತರು. ಅದಕ್ಕೆ ಹೊಸ ಇಂಟರ್ಪ್ರಿಟೇಷನ್ ಏನು ಬಂತು ಅಂತಂದ್ರೆ ದೇರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಲಿಟ್ರಸಿ ಅಂಡ್ ಎಜುಕೇಷನ್. ಲಿಟ್ರಸಿ ಅನ್ನೋದು ನಿಮಗೆ ಚೆಕ್ಗೆ ಸೈನ್ ಮಾಡಕ್ಕೆ ಬೇಕಾಗುತ್ತೆ, ಎಜುಕೇಟೆಡ್ ಅನ್ನೋಕ್ಕೆ ನೀವು ಲಿಟ್ರೇಟ್ ಆಗೋದು ಬೇಕಾಗಿರಲಿಲ್ಲ, ಸಾಕ್ಷರತೆ ಬೇಕಾಗಿಲ್ಲ ನೀವು ವಿದ್ಯಾವಂತರಾಗಬೇಕು ಅನ್ನೋದಿದ್ದರೆ. ಪ್ರಪಂಚ ಜ್ಞಾನ ಬಹಳ ಮುಖ್ಯ. ಇದನ್ನು ನಾವು ರಾಷ್ಟ್ರದಲ್ಲಿ ನೋಡಿದಾಗ ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥ 7 ದೊಡ್ಡ ಧರ್ಮಗಳು, ಹಿಂದೂ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಜೈನ್ ಧರ್ಮ ಇರ್ಬೋದು, ಜೊರಾಸ್ಟ್ರಿಯನ್ ಧರ್ಮ ಇರ್ಬೋದು, 4,500 ಜಾತಿಗಳಿರ್ತಕ್ಕಂಥದ್ದು, 19,000 ಭಾಷೆಗಳಿರ್ತಕ್ಕಂಥದ್ದು, ಇದನ್ನೆಲ್ಲ ಒಂದಾಗಿ ತೆಗೆದುಕೊಂಡು ಹೋಗ್ಬೇಕಾದ್ರೆ ಯಾವುದಾದ್ರೂ ಒಂದು ದೊಡ್ಡ ಸಿದ್ಧಾಂತ ತತ್ವಗಳಿದ್ದರೆ ಮಾತ್ರ ಸಾಧ್ಯ. ಅದನ್ನೇ ಮಹಾತ್ಮ ಗಾಂಧಿಯವರು ಸರ್ವ ಧರ್ಮ ಸಮಭಾವ ಅಂತ ಹೇಳಿ ನಮ್ಮದೇ ಆ ಸಿದ್ಧಾಂತಕ್ಕೋಸ್ಕರ ಪ್ರಾಣವನ್ನು ಸಹ ಬಿಟ್ಟಿರ್ತಕ್ಕಂಥದ್ದು. ಮುನೀರ್ ಕಾಟಿಪಾಳ್ಯ ಅವರು ಹೇಳಿದ್ರು ನಾಳೆ January 30 ಒಬ್ಬ ಬಲಪಂಥೀಯ ಉಗ್ರಗಾಮಿ ಮಹಾತ್ಮ ಗಾಂಧಿಯವರು ಕೊಂದರು ಅಂತ ಹೇಳಿ. ಅದು 6 ಅಟೆಂಪ್ಟ್ ಆಗಿತ್ತು ಮಹಾತ್ಮ ಗಾಂಧಿಯವ್ರ ಮೇಲೆ. 6ನೇ ಅಟೆಂಪ್ಟಲ್ಲಿ ನಾನು ಅವನು ಉಗ್ರಗಾಮಿ ಅನ್ನೋದಿಲ್ಲ, ಈ ದೇಶದ ಮೊಟ್ಟ ಮೊದಲನೆಯ ಟೆರರಿಸ್ಟ್ ಅಂತೇಳಿ ನಾನು ಗೋಡ್ಸೆ ಅವ್ರನ್ನ ಪಾರ್ಲಿಮೆಂಟಲ್ಲೂ ಸಹ ಹೇಳಿರ್ತಕ್ಕಂಥವ್ರು ಮುಂದೆನೂ ಸಹ ಹೇಳ್ತಾನೆ ಇರ್ತೀನಿ. ಈ ದೇಶದಲ್ಲಿ ಏನಾದರೂ ಟೆರರಿಸಮ್ ಅಂತ ಹೇಳಿ ಬಂದಿದ್ದರೆ ಅದು ಗೋಡ್ಸೆಯಿಂದ ಬಂತು.
ಮಹಾತ್ಮ ಗಾಂಧಿಯನ್ನು ಕೊಂದಂಥವ್ರು ಯಾರು ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ಸಿಖ್ ಆಗಲಿ ಕೊಲ್ಲಿಲ್ಲ. ಸೊ ಒಬ್ಬ ಹಿಂದೂ, ಒಬ್ಬ ಹಿಂದೂ ಧರ್ಮದ ಬಹಳ ಅಗಾಢವಾದ ನಂಬಿಕೆ ಇಟ್ಕೊಂಡಂಥ ಮಹಾತ್ಮ ಗಾಂಧಿಯನ್ನು ಕೊಂದಾಗ ಅವನು ಯಾವ ರೀತಿ ಹಿಂದೂ ಅಂತ ನಾವು ಹೇಳಬೇಕಾಗಿ. ಬಹಳಷ್ಟು ಜನಕ್ಕೆ ಹಿಂದೂ ಧರ್ಮಕ್ಕೂ ಮತ್ತು ಹಿಂದುತ್ವಕ್ಕೂ ವ್ಯತ್ಯಾಸ ಗೊತ್ತಿರೋದಿಲ್ಲ. ಆದ್ದರಿಂದ ಮಹಾತ್ಮ ಗಾಂಧಿಯವ್ರಿಗಿಂತ ದೊಡ್ಡ ಹಿಂದೂ ಯಾರೂ ಇರಲಿಲ್ಲ ಇಡೀ ಪ್ರಪಂಚದಲ್ಲಿ. ಈಗ ಯುವಕರಿಗೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಏನು ಒಂದೇ ಒಂದು ಗುಂಡು ಆರಿಸದೆ ದೇಶಕ್ಕೆ ಹೆಂಗೆ ಸ್ವಾತಂತ್ರ್ಯ ತಂದುಕೊಟ್ರು? 177 ರಾಷ್ಟ್ರದಲ್ಲಿ ಇವತ್ತೇನಾದರೂ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ಅದೇ ಕಾರಣಕ್ಕೋಸ್ಕರ ಒಂದೇ ಒಂದು ಗುಂಡು ಆರಿಸದೆ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಶಾಂತಿಯ ಮೂಲಕವೇ ನಾವು ಹೋರಾಟ ಮಾಡಿ ನಾವು ಸ್ವತಂತ್ರವನ್ನು ಗಳಿಸ್ಕೊಳ್ಬೋದು ಅಂತ ತೋರಿಸಿದಂಥವರು ಪ್ರಪಂಚದಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಅವರು ಕೂಡ ಅವ್ರನ್ನ ಅನುಯಾಯಿಗಳಾಗಿದ್ದರು. ತದನಂತರ ನೆಲ್ಸನ್ ಮಂಡೇಲಾ ಅವರು 91ರಲ್ಲಿ ಅವರು ಅಧ್ಯಕ್ಷರಾದ ಅಂತ ಕಾಣುತ್ತೆ ಸೌತ್ ಆಫ್ರಿಕಾದಲ್ಲಿ. ನೆಲ್ಸನ್ ಮಂಡೇಲಾ, ಮಾರ್ಟಿನ್ ಲೂಥರ್ ಕಿಂಗ್, ನಾನು ಈ ಅಮೆರಿಕನ್ ಅಧ್ಯಕ್ಷರು ಯಾವಾಗಲಾದರೂ ಪ್ರತಿಜ್ಞಾ ವಿಧಿಗೆ ಬಂದಾಗ ನಾನು ಅದನ್ನು ಬಹಳ ಆಳವಾಗಿ ನೋಡ್ತಾ ಇರ್ತೀನಿ. ಇಬ್ಬರು ಅಧ್ಯಕ್ಷರು, ಬಿಲ್ ಕ್ಲಿಂಟನ್ ಮತ್ತು ಬರಾಕ್ ಒಬಾಮಾರವರು, ಇಬ್ಬರೂ ಸಹ ಪ್ರಮಾಣ ವಚನ ಸ್ವೀಕಾರ ಮಾಡೋ ಮೊದಲು ಮಹಾತ್ಮ ಗಾಂಧಿಯವರ ಸ್ಮರಣೆ ಮಾಡಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ.